ಎಸ್9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಎಲ್ಲಾ ಸಹಕಾರಗಳು ಒಗ್ಗೂಡಿ ಕೆಲಸ ಮಾಡುತ್ತಿದ್ದೇವೆ. ಲಕ್ಕನ್ ಜಾರಕಿಹೊಳಿ ಬೆಂಬಲದ ಬಗ್ಗೆ ಸಾರ್ವಜನಿಕ ಚರ್ಚೆ ಬೇಡ, ಚುನಾವಣೆ ಆದಮೇಲೆ ಸಣ್ಣ ಪುಟ್ಟ ಅಸಮಾಧಾನ ಸಹಜ ಎಂದ ಬಾಲಚಂದ್ರ ಜಾರಕಿಹೊಳಿ. ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಪ್ರಚಾರ, ಸಚಿವ ಗೋವಿಂದ ಕಾರಜೋಳ ಹೇಳಿಕೆಗೆ ತಿರುಗೇಟು ನೀಡಿದ ಕಾಂಗ್ರೆಸ್ ನಾಯಕ. ಬಿಜೆಪಿ ವಿರುದ್ಧ ಪ್ರಭಾಕರ್ ಕೋರೆ ಅಸಮಾಧಾನ ವಿಚಾರ, ಪ್ರಭಾಕರ್ ಕೋರೆ ನಮ್ಮ ಹಿರಿಯ ಮಾರ್ಗದರ್ಶಕರು ಎಂದ ಸಿಎಂ, ಅವರದ್ದೇ ಆದ ಸ್ಥಾನ ಇದೆ ಅಂತ ಸಬೂಬು. ಬೆಳಗಾವಿ ಬಿಜೆಪಿಯಲ್ಲಿ ಯಾವ ಬನಾನು ಇಲ್ಲ, ಬಾನಾನು ಇಲ್ಲ. ಬೆಳಗಾವಿ ಬಿಜೆಪಿ ಉಳಿಸಿನ ಬಗ್ಗೆ ಮಾಜಿ ಸಚಿವ ಲಕ್ಷ್ಮಣ ಸವದಿ ಹೇಳಿಕೆ, ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸಲು ಲಕ್ಷ್ಮಣ ಸವದಿ ಪ್ರಯತ್ನ. ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಇಳಕಲ್ನಲ್ಲಿ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಹೇಳಿಕೆ, ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ ಹುಕ್ಕೇರಿ. ಸ್ವಾಗತ, ನಾನು ಪ್ರಸಾದ್. ವಾಯು ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿದ್ರು. ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದ್ದೇವೆ, ಇಬ್ಬರು ಅಭ್ಯರ್ಥಿಗಳು ಗೆಲುವು ನಿಶ್ಚಿತ, ಚುನಾವಣೆ ಅಂದ ಮೇಲೆ ಸಣ್ಣ ಪುಟ್ಟ ಅಸಮಾಧಾನ ಸಹಜ. ಹನುಮಂತ ನಿರಾಣಿ ಶಹಾಪುರಗೆ 33 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರಲಿದೆ. ಎಲ್ಲ ಸಹಕಾರಗಳು ಒಗ್ಗೂಡಿ ಕೆಲಸ ಮಾಡುತ್ತೇವೆ. ಗೋಕಾ, ಕೊಕ್ಕೇರಿ, ಅಥಣಿ ಸಹಕಾರ ಎಲ್ಲರೂ ಕೂಡಿ ಕೆಲಸ ಮಾಡ್ತೇವೆ. ಲಕ್ಕನ್ ಜಾರಕಿಹೊಳಿ ಬೆಂಬಲದ ಬಗ್ಗೆ ಸಾರ್ವಜನಿಕ ಚರ್ಚೆ ಬೇಡ, ಸಿಎಂ ಹಾಗೂ ರಾಜ್ಯಾಧ್ಯಕ್ಷರು ನಿರ್ಣಯ ಮಾಡ್ತಾರೆ ಅಂತ ಬಹಿರಂಗವಾಗಿ ಇದರ ಬಗ್ಗೆ ಚರ್ಚೆ ಬೇಡ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆ, ವಾಯುವ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಪ್ರಾಮಾಣಿಕವಾಗಿ ಚುನಾವಣೆ ಮಾಡುತ್ತಿದ್ದೇವೆ, ಇಬ್ಬರು ಅಭ್ಯರ್ಥಿಗಳು ಗೆಲುವು ನಿಶ್ಚಯ, ಚುನಾವಣೆ ಅಂದ ಮೇಲೆ ಸಣ್ಣಪುಟ್ಟ ಅಸಮಾಧಾನ ಸಹಜ. ಹನುಮಂತ್ ನಿರಾಣಿ ಶಹಾಪುರಗೆ 33 ವಿಧಾನಸಭೆ ವ್ಯಾಪ್ತಿ ಬರಲಿದೆ. ಎಲ್ಲಾ ಸಹಕಾರಗಳು ಒಗ್ಗೂಡಿ ಕೆಲಸ. ಗೋಕಾಕ್, ಹುಕ್ಕೇರಿ, ಅಥಣಿ, ಸಾಹುಕಾರ್ ಎಲ್ಲರೂ ಕೂಡಿ ಕೆಲಸ. ಲಕ್ಕನ್ ಜಾರಕಿಹೊಳಿ ಬೆಂಬಲ ಬಗ್ಗೆ ಸಾರ್ವಜನಿಕ ಚರ್ಚೆ ಬೇಡ, ಸಿಎಂ ಹಾಗೂ ರಾಜ್ಯಾಧ್ಯಕ್ಷ ನಿರ್ಧಾರ ಮಾಡುತ್ತಾರೆ, ಈ ಬಗ್ಗೆ ಬಹಿರಂಗ ಚರ್ಚೆ ಬೇಡ ಎಂದ ಜಾರಕಿಹೊಳಿ. ಬಹಿರಂಗ ಪ್ರಚಾರ ಕೊನೆ ದಿನ, ಮುಖ್ಯಮಂತ್ರಿ ಯಾವ ರೀತಿ ವಾತಾವರಣ ಅಲ್ಲ, ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಅಂದ್ರೆ MLA ಅವರು ಇರ್ಬೋದು, ಮಾಜಿ MP ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ನಾವು ತಾವೆಲ್ಲ ನೋಡಿದಿರಿ, ಸೊ ಬೆಳಗಾವಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರು, ಮುಖಂಡರು, ಹನುಮಂತ್ ನಿರಾಣಿ ಅವರು, ಅರುಣ್ ಶಾಪುರ್ ಅವ್ರ ಬಗ್ಗೆ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತಾ ಇದ್ದೆ. ಇಬ್ಬರು ಕ್ಯಾಂಡಿಡೇಟ್ ಗೆಲ್ತಾರೆ, ಸಂಪೂರ್ಣವಾದ ಭರವಸೆ ಇದೆ, ಗೆಲ್ತಾರೆ. ಇಲ್ಲ ನೋಡಿ, ಯಾಕಂದ್ರೆ ಎಲ್ಲ ಕಾರ್ಯಕರ್ತರು, ಎಲ್ಲ ಪದಾಧಿಕಾರಿಗಳು ಅಂದರೆ ಯಾರನ್ನ ಉಸ್ತುವಾರಿ ನೇಮಿಸಿದಾರೋ ಎಲ್ಲರೂ ಕರೆಕ್ಟಾಗಿ ಚುನಾವಣೆ ಮಾಡ್ತಾ ಇದ್ದಾರೆ, ಏನೂ ಸಮಸ್ಯೆ ಇಲ್ಲ. ಮತ್ತು ಚುನಾವಣೆ ಅಂದಾಗ ಸ್ವಲ್ಪ ಭಿನ್ನಾಭಿಪ್ರಾಯ ವ್ಯತ್ಯಾಸ ಇದ್ದೇ ಇರ್ತಾವೆ ಎಲ್ಲರೇ. ಅಂದ್ರೆ ಇಷ್ಟು ದೊಡ್ಡ ವಿಧಾನ ಪರಿಷತ್ ಕ್ಷೇತ್ರ ಆಗ್ತೈತೆ, ಬಂದಿಲ್ಲ ಭೇಟಿಯಾಗಿಲ್ಲ ಅಂತ ಅಂಥವ್ರು ಸಣ್ಣ ಪುಟ್ಟ ಅಸಮಾಧಾನ ಬಿಟ್ಟರೆ ಮೇಜರ್ ಯಾವೂ ಇಲ್ಲ. ಎಲ್ಲರೂ ಅಷ್ಟು ಜನ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಪ್ರಾಮಾಣಿಕವಾಗಿ ಮಾಡಿದೆ, ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿ ಅವರು ಸಭೆ ತೊಳೆದ್ರು, ಇಬ್ಬರು ಕ್ಯಾಂಡಿಡೇಟ್ ಗೆಲ್ತಾರೆ. ನೋಡಿ, ಹೆಚ್ಚು ಕಮ್ಮಿ ರೀ, ಹನುಮಂತ್ ನಿರಾಣ್ ಅವರಿರ್ಬೋದು, ಅರುಣ್ ಶಾಪುರ್ ಅವರು 33 ವಿಧಾನಸಭಾ ಕ್ಷೇತ್ರ ಬರ್ತಾವ್ರೆ ಅವ್ರ ಅಪ್ತಿಗೆ. ಸೊ ಬಂದು ಭೇಟಿ ಆಗಿದ್ದಾರೆ ಅವರು, ಅಂದ್ರೆ ರೆಗ್ಯುಲರ್ ಭೇಟಿ ಆಗಿರಲ್ಲ, ಅಂದ್ರೆ 33 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಎಲ್ಲ ವರ್ಷ ಒಂದು ಎರಡೆರಡು ಸಲ ಅವ್ರು ವಿಸಿಟ್ ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಬಂದಿಲ್ಲ ಅಸಮಾನ ಮೇಜರ್ ಅಂತದ್ದು ಯಾವುದಿಲ್ಲ, ಅದೆಲ್ಲ ಸರಿ ಮಾಡ್ಕೊಂಡು ಈ ಚುನಾವಣೆಯಲ್ಲಿ ಇಬ್ರು ಗೆಲ್ತಾ ಇದ್ದಾರೆ.
ಎಲ್ಲಾ ಸಹಕಾರಗಳು ಕೂಡಿ ಎಲ್ಲಾ ಮಾಡಕತ್ತೀವಿ ಚುನಾವಣೆ ಇಲ್ಲ 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 ಈ ಸಲ ಎಲ್ಲಾ ಸಹಕಾರಗಳು ಬೆಳಗಾವ ಗೋಕಾಕ ಅತ್ತಿನಿ ಪತ್ನಿ ಎಷ್ಟು ಸಹಕಾರದಲ್ಲ ಎಲ್ಲಾ ಕೂಡಿ ಪ್ರಾಮಾಣಿಕವಾಗಿ ಮುಖ್ಯ ಉಮೇಶ್ ಸಹಕಾರ ಎಲ್ಲ ಕೂಡಿ ಪ್ರಾಮಾಣಿಕವಾಗಿ ಮಾಡಕ್ಕೆ ಯಾವುದು ಜಗಳ ಇಲ್ಲ ಅರುಣ್ ಚಾಪುರ್ ಅವರು ಹನುಮಂತ ಜನ ಇಬ್ರು ಗೆಲ್ತಾರೆ ಚುನಾವಣೆ ರಾಜ್ಯಸಭಾ ಸೀಟ್ ಗೆಲ್ಲ ಮೂರ್ ಸೀಟ್ ಗೆದ್ದಿದ್ವಿ ಇದನ್ನು ಎರಡು ಸೀಟ್ ಗೆದ್ರೆ ಕಾರ್ಯಕರ್ತರು ಮತ್ತೊಂದು ಹುಮ್ಮಸ್ಸು ಬರ್ತೈತಿ ಆ ಚುನಾವಣೆ ಮಾಡ್ಲಿಕ್ಕೆ ಆ ದೃಷ್ಟಿಯಿಂದ ಇದು ಬಹಳ ಪ್ರಮುಖವಾದ ಚುನಾವಣೆ ಐತೆ ನಾವು ಗೆಲ್ತೀವಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಮತ್ತೆ ನೀವು ಹೇರಲ್ಲ ಇದೀಗ ಅಷ್ಟು ಎಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಮಾಡೋದು ಇಬ್ರು ಗೆಲ್ತಾರೆ ಈಗೆಲ್ಲ ಈಗ ಸದ್ಯ ಚುನಾವಣೆ ನಡೆದಿದೆ ಈಗ ಹದಿನೈದು ತರಬೇಕು ಅದ್ರ ಬಗ್ಗೆ ವಿಷಯ ಇಲ್ಲ ಮತ್ತೆ ಅದು ಕಟೀಲ್ ಅವರು ಯಾವ ಆಧಾರ ಮೇಲೆ ಇದೆ ನಂಗೆ ಗೊತ್ತಿಲ್ಲ ಸೊ ಈಗ ಮೊದಲು ಚುನಾವಣೆ ಮುಗಿಸ್ತೀವಿ ಆಮೇಲೆ ನೋಡೋಣ ಅದನ್ನ ಅದನ್ನು ಪಕ್ಷದ ಲೆವೆಲ್ ಅಲ್ಲಿ ಚರ್ಚೆ ಮಾಡಿದ್ದಾರೆ ಮೋಸ್ಟ್ಲಿ ರಾಜ್ಯ ಅಧ್ಯಕ್ಷರು ಮುಖ್ಯಮಂತ್ರಿ ಅವರು ಅದನ್ನ ಸಾರ್ವಜನಿಕ ಚರ್ಚೆ ಮಾಡಬೇಡ್ರೆ ಪಾರ್ಟಿ ಲೆವೆಲ್ ಅಲ್ಲಿ ಚರ್ಚೆ ಮಾಡಿ ಅದನ್ನ ಹೆಂಗ್ ಇತ್ಯರ್ಥ ಮಾಡ್ಬೇಕು ಮಾಡಿದಾರೆ ಅದ ಅದು ಪಕ್ಷದ ಲೆವೆಲ್ ಅಲ್ಲಿ ಚರ್ಚೆ ಮಾಡಿದ್ರು ಸಾರ್ವಜನಿಕ ಚರ್ಚೆ ಬೇಡ್ರೆ ಅಲ್ಲ ಅವ್ರನ್ನ ಸ್ಟೇಟ್ಮೆಂಟ್ ಮಾಡಿದ್ರು ಅತ್ನಿಯಲ್ಲಿ ನಾನು ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಮಾಡ್ತೀನಿ ಅಂತ ಹೇಳಿ ಮಾಡಿ ನಾವು ವಿನಂತಿ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದಾಗುತ್ತೆ ರೀ ಅಲ್ಲ ಅದನ್ನ ಪಕ್ಷದ ಲೆವೆಲ್ ಅಲ್ಲಿ ಚರ್ಚೆ ಮಾಡ್ತಾ ಇದಾರೆ ಅದನ್ನ ಅಲ್ಲೇ ಸಾರ್ಟ್ ಔಟ್ ಮಾಡ್ತಾರೆ ಅದ್ರ ವಾಯುವೆ ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೇಳಿಕೆ ನೀಡಿದ್ದಾರೆ ಪ್ರಕಾಶ್ ಹುಕ್ಕೇರಿ ಹಿರಿಯರಾಗಿದ್ದು ಕೆಲಸ ಮಾಡುತ್ತಾರೆ ಅನುಭವದ ಆಧಾರದ ಮೇಲೆ ಪ್ರಕಾಶ್ ಹುಕ್ಕೇರಿ ಹಿರಿಯ ನಾಯಕ ಹುಕ್ಕೇರಿ ಮುದಿಯತ್ತು ಎಂಬ ಕಾರಜೋಳ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಕ್ಕೇರಿಗಿಂತ ಹಿರಿಯ ಹೊರಟಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಅಂತ ವಿನಯ್ ಕುಲಕರ್ಣಿ ತಿರುಗೇಟು ನೀಡಿದ್ದಾರೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೇಳಿಕೆ ವಾಯುವ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಪ್ರಕಾಶ್ ಹುಕ್ಕೇರಿ ಹಿರಿಯರಾಗಿದ್ದು ಕೆಲಸ ಮಾಡಿದ್ದಾರೆ ಅನುಭವದ ಆಧಾರದ ಪ್ರಕಾಶ್ ಹುಕ್ಕೇರಿ ಹಿರಿಯ ನಾಯಕ ಹುಕ್ಕೇರಿ ಮುದಿ ಎತ್ತು ಎಂದು ಕಾರಜೋಳ ಹೇಳಿಕೆ ವಿಚಾರ ಹುಕ್ಕೇರಿಗಿಂತ ಹಿರಿಯ ಹೊರಟ್ಟಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಎಂದು ಠಾಂಗ್ ನಡೆಯುವಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇವತ್ತು ನಮ್ಮ ಪಕ್ಷದಿಂದ ಇಬ್ಬರು ಅಭ್ಯರ್ಥಿಗಳನ್ನು ಕೂಡ ನಾವು ಹಾಕಿದ್ದೇವೆ ಯಾಕಂದ್ರೆ ನನಗನ್ಸೋ ಮಟ್ಟಿಗೆ ಈ ಬಾರಿಗೆ ನಮ್ಮ ಪರ ಚುನಾವಣೆ ಆಯ್ತಂತ ಶಿಕ್ಷಣ ಕ್ಷೇತ್ರ ಅಂತೂ ಕ್ಲಿಯರಾಗಿ ನಮ್ಮ ಪರ ಇರುವಂಥದ್ದಂತೂ ನಾವು ಕಾಣಕತ್ತೇವೆ ಎಲ್ಲರೂ ಯಾಕೆ ಪ್ರಕಾಶ್ ಹುಕ್ಕೇರಿ ಅವರು ಈಗಾಗಲೇ ಅವರು ಎಮ್ ಎಲ್ ಸಿ ಆಗಿ ಕೆಲಸ ಮಾಡಿದ್ದಾರೆ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಆ ಸೀನಿಯರಿಟಿ ಅವ್ರಿಗಿದೆ ಸಾಕಷ್ಟು ದೊಡ್ಡ ಸೀನಿಯರಿಟಿ ಇದೆ ಜನರಿಗೆ ಕೂಡ ಅವ್ರ ಗೌರವ ಇದೆ ಯಾಕಂದ್ರೆ ಅವರ ವಯಸ್ಸಾಗಲಿ ಅವ್ರ ಅನುಭವಕ್ಕಾಗಲಿ ಇದರೆಲ್ಲನೂ ನೋಡಿದಂಥ ಟೈಮ್ನಲ್ಲಿ ಸಹಜವಾಗಿ 100% ಎಲ್ಲ ಶಿಕ್ಷಕರು ಆಮೇಲೆ ಜೊತೆಗೆ ಇದ್ದಂಥ ಮತದಾರರು ಕೂಡ ಎಲ್ಲ ಪ್ರಜ್ಞಾವಂತ ಮತದಾರರಿಂದ ಎರಡೂ ಕ್ಷೇತ್ರದಲ್ಲಿ ಕೂಡ ಪ್ರಜ್ಞಾವಂತ ಮತದಾರರಿರೋದ್ರಿಂದ ಸರ್ ಎಲ್ಲರೂ ಆಲಿಸಿ ಈ ಬಾರಿಗೆ 100% ನಮ್ಮ ಪರ ಮತ ಹಾಕ್ತಾರೆ ಅಂತ ನಾವು ಭರವಸೆ ಇಟ್ಬಿಡ್ತೇವೆ ಬಿಜೆಪಿಯ ಗೋವಿಂದ ಕಾರ್ಯಕರ್ತರ ಇಲ್ಲ ಇಲ್ಲ ವಯಸ್ಸು ನೋಡ್ರಿ ರಾಜಕಾರಣ ವ್ಯವಸ್ಥೆಯಲ್ಲಿ ಏಜ್ ಕೂಡ ಇಂಪಾರ್ಟೆಂಟ್ ಎಲ್ಲರಿಗೂ ಯುವಕರಿಗೆ ಕೊಟ್ಟರೆ ಹಲವಾರು ಬಾರಿಗೆ ಅನುಭವ ಕೂಡ ಕಮ್ಮಿ ಇರುತ್ತೆ ಯಾಕಂದ್ರೆ ಇವತ್ತು ಸಹಜವಾಗಿ ಅಪೋಸಿಟ್ ನಾವು ನೋಡ್ತಾ ಇದ್ದೇವೆ ಯುವಕರನ್ನು ನಾವು ಕೊಡ್ತಾ ಇರ್ತೇವೆ ಒಂದೊಂದು ಸಲ ಅನುಭವ ಕಮ್ಮಿ ಇರೋದ್ರಿಂದ ಕೂಡ ನಾ ಯುವಕರಿಗೆ ಕೊಡಬಾರ್ದು ಅಥವಾ ಯುವಕರು ಕೂಡ ಬೆಳಿಬಾರ್ದು ಅಂತಂದ್ರೆ ಆ ಅನುಭವನ ಉಪಯೋಗಿಸ್ಕೊಳ್ಳೋಂಥದ್ದಿರುತ್ತೆ ಸಹಜವಾಗಿ ಇವತ್ತು ನಮ್ಮಂಥ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಏನಾಗುತ್ತೆ ಅವಾಗ ಫೀಲ್ಡಲ್ಲಿ ಅಡ್ಡಾಡುವಂಥದ್ದಾಗಲಿ ಹಲವಾರು ವಿಚಾರಗಳಲ್ಲಿ ನಾವು ನೋಡುವಂಥ ಸಾಕಷ್ಟು ಅಲ್ಲೇ ಎಫರ್ಟ್ ಬೇಕಾಗುತ್ತೆ ಬಟ್ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರಿಗೆ ಬೇಕಾದಂಥ ಕೆಲವ ಶಿಕ್ಷಕರಿಗೆ ಮಾತ್ರ ಸಂಬಂಧಪಟ್ಟವಾಗ ವಯಸ್ಸಿನ ಇತಿಮಿತಿ ಸಂಬಂಧ ಇರೋಂಗಿಲ್ಲ ಯಾಕಂದ್ರೆ ಇವತ್ತು ಹೊರಟೆಯವ್ರು ಕೂಡ ಅಲ್ಲಿ ಕೊಟ್ಟರೆ ನನಗನ್ಸೋ ಮಟ್ಟಿಗೆ ಇವ್ರಿಗೇನೆ ಮತ್ತು ಸೀನಿಯರ್ ಇದಾರಲ್ಲ ಅವರು ಸಹಜವಾಗಿ ಯಾವುದೋ ಪಾರ್ಟಿಯಲ್ಲಾಗಲಿ ಆ ಸೀನಿಯರಿಟಿ ಅವ್ರ ಅನುಭವದಿಂದ ಸಹಜವಾಗಿ ಇವೆಲ್ಲ ಅನುಕೂಲ ಆಗ್ತೈತೆ ಅನ್ನುವಂಥದ್ದು ನಮ್ಮ ಪರ ಇವು ಯಾಕಂದ್ರೆ ಈ ಬಾರಿಗೆ ನೋಡಿದಂಥ ಟೈಮಲ್ಲಿ 100% ಹುಕ್ಕೇರಿ ಅವರಿಗೆ ಆಗಲಿ ಸುನಿಲ್ ಗೊತ್ತಿಲ್ಲ ಸರ್ ನೀವೇ ಹೇಳಿದ್ರಲ್ಲ ಈಗ ಒಂದೊಂದು ಸಲ ಕಾರ್ಯಕರ್ತ ಅನ್ನೋಂಥವ್ರಿಗೆ ಕೂಡ ಗುರುತಿಸಿಕೊಡುವಂಥದ್ರಲ್ಲಿ ಒಂದೊಂದು ಸಲ ಸುನಿಲ್ ಸಂಕ ಅವ್ರಿಗೆ ಕೊಟ್ಟೇವಿ ಸುನಿಲ್ ಸಂಕ ಅವ್ರು ಕೂಡ ತಮ್ಮ ಶ್ರಮವನ್ನು ಹಾಕಾಕತ್ತಾರ ಎಲ್ಲರೂ ಕ್ಯಾಡೆಟ್ ಈಕ್ವಲ್ ಇರೋಕ್ಕೆ ಸಾಧ್ಯ ಆಗಿಲ್ಕರೆ ಬಟ್ ಆದರೂ ನಮ್ಮ ಅವನ ಎಫರ್ಟು ಸುನಿಲ್ ಸಂಕರ್ ಕೂಡ ಸಾಕಷ್ಟು ಎಫರ್ಟ್ ಹಾಕತ್ತಾರೆ ನಾವು ಪಕ್ಷದಿಂದ ಕೂಡ ನಾವು ಕೂಡ ಎಫರ್ಟ್ ಹಾಕ್ತಾ ಇರೋದು 100% ಈ ಬಾರಿಗೆ ನಮ್ಗೆ ಒಳ್ಳೇದಾಗೇ ಆಗುತ್ತೆ ಅಂತ ಭರವಸೆ ನೀಡ್ತೇವೆ ಬಿಜೆಪಿ ವಿರುದ್ಧ ಕೆಎಲ್ಇ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ
ಹೇಳಿಕೆಯನ್ನು ನೀಡಿದ್ದಾರೆ. ನನಗೆ ಮುಂಚೆನೆ ಹೇಳಿದ್ರು, ಪೂರ್ವಭಾವಿಯಾಗಿ ಡಾಕ್ಟರೇಟ್ ಕೊಡುವ ಕಾರ್ಯಕ್ರಮ ಇತ್ತು, 6 ತಿಂಗಳು ಮೊದಲೇ ನಿಶ್ಚಯವಾಗಿತ್ತು, ನನಗೆ ಹೇಳಿಯೇ ಹೋಗಿದ್ರು. ಎಲ್ಲೆಲ್ಲಿ ಇನ್ಸ್ಪೆಕ್ಷನ್ ಕೊಡಬೇಕು ಅಲ್ಲಿ ಕೊಟ್ಟಿದ್ದು ಕೋರಿ ನಮ್ಮ ಜೊತೆಗಿದ್ದಾರೆ. ಬೆಳಗಾವಿ ಹಾಗೂ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಸಭೆ ಮಾಡ್ತಿದ್ದೇವೆ. ಪ್ರಭಾಕರ್ ಕೋರಿ ನಮ್ಮ ಹಿರಿಯರು, ಮಾರ್ಗದರ್ಶಕರು, ಸದಾಕಾಲ ನಮ್ಮ ಮಾರ್ಗದರ್ಶಕರಾಗಿ ಇರ್ತಾರೆ. ಪಕ್ಷವು ಅವರನ್ನ ಗುರುತಿಸುತ್ತೆ, ನಾವು ಅವರನ್ನ ಗುರುತಿಸುತ್ತೇವೆ. ಅವರದೇ ಆದ ಸ್ಥಾನ ಇದೆ ಅಂತ ಅವರು ಹೇಳಿದ್ದಾರೆ. ನಿನ್ನೆ ರಾಜ್ಯಸಭಾದಲ್ಲಿ 3 ಸ್ಥಾನಗಳ ನಾವು ಪಡ್ಕೊಂಡು, ಪ್ರಥಮ ಬಾರಿ BJP 3 ಸ್ಥಾನಗಳನ್ನು ಪಡ್ಕೊಂಡಿದೆ. ರಾಜ್ಯಸಭೆಯಲ್ಲಿ ನಮ್ಮ ಪ್ರತಿನಿಧಿತ್ವ ಹೆಚ್ಚಾಗಿದೆ. ಅದೇ ರೀತಿ ಇಲ್ಲಿಯ ಮೇಲ್ಮನೆ ವಿಧಾನ ಪರಿಷತ್ ಚುನಾವಣೆ 4 ನಡೀತಾ ಇದೆ. ಈ 4 ವಿಜಯಶಾಲಿ ಆಗುವಂಥ ವಿಶ್ವಾಸ ಇದೆ. ಇಲ್ಲಿ ಪದವೀಧರ ಮತ್ತು ಟೀಚರ್ಸ್ ಏನು ಕಾನ್ಸ್ಟಿಟ್ಯೂನ್ಸಿ ಇದೆ, ಇಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ. ನಮ್ಮೆಲ್ಲ ಹಿರಿಯ ನಾಯಕರು ಯಡಿಯೂರಪ್ಪನವರು ಸಮೇತವಾಗಿ ಎಲ್ಲರೂ ಬಂದು ಮಾಡಿದರೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿಯಲ್ಲಿ 2 ಅಭ್ಯರ್ಥಿಗಳು, ನಮ್ಮ ಶಾಪೂರ್ ಅರುಣ್ ಶಾಪೂರ್ ಅವರು ಮತ್ತು ಹನುಮಂತ್ ನಿರಾಣಿಯವರು ಅತಿ ದೊಡ್ಡ ಲೀಡ್ನಲ್ಲಿ ಅವರು ಆಯ್ಕೆ ಆಗ್ತಾರಂತ ವಿಶ್ವಾಸ. ಇಲ್ಲ ಅವ್ರಿಗೆ ನನಗೆ ಮುಂಚೆನೇ ಹೇಳಿದ್ರು, ಪೂರ್ವಭಾವಿಯಾಗಿ ಅವ್ರಿಗೊಂದು ಡಾಕ್ಟ್ರೇಟ್ ಕೊಡುವಂಥ ಕಾರ್ಯಕ್ರಮ ಆಯಿತು. ಇದು 6 ತಿಂಗಳ ಮುಂಚೆನೇ ಫಿಕ್ಸ್ ಆಗಿತ್ತು, ನನಗೆ ಹೇಳೇ ಹೋಗಿದ್ದರು. ಮತ್ತು ಅವ್ರಿಗೆಲ್ಲ ಎಲ್ಲೆಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಕೊಡ್ಬೇಕು ಕೊಟ್ಟಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಅದಕ್ಕೆ ಇವತ್ತು ದೊಡ್ಡ ಸಭೆ ಬೆಳಗಾಂನಲ್ಲೂ ಮಾಡ್ತಾ ಇದ್ದೆ, ಹುಬ್ಬಳ್ಳಿಯಲ್ಲಿ ದೊಡ್ಡ ಸಭೆ. ಪ್ರಶ್ನೆನೇ ಇಲ್ಲ. ಅವ್ರು ನಮ್ಮ ಹಿರಿಯರು, ಮಾರ್ಗದರ್ಶಕರು, ಸದಾಕಾಲ ನಮ್ಮ ಹಿರಿಯರು ಮಾರ್ಗದರ್ಶಕರು ಇರ್ತಾರೆ. ಪಕ್ಷವು ಗುರುತಿಸ್ತದೆ, ನಾವು ಗುರುತಿಸ್ತೇವೆ. ಅವ್ರದೇ ಆದಂಥ ಒಂದು ಸ್ಥಾನ ಇದೆ. ಸುದೀರ್ಘವಾಗಿ 4 ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ಅವ್ರು ಮಾಡಿರುವಂಥ ಕೆಲಸ ಏನಿದೆ ಅದು ನಮಗೆ ಮಾರ್ಗದರ್ಶನ. ಹೀಗಾಗಿ ಅದಕ್ಕೆ ಮಹತ್ವ ಇದೆ. ನಾವು ಯಾವ ಮಹತ್ವ ನಾಲ್ಗಳಿಲ್ಲ, ನೀವು ನಿಮ್ಮ ತಲೆಗಿಂದ ತೆಗಿರಿ. ಅದು ಹೆಂಗೆ ಮುಂಚೆ ಚುನಾವಣೆ ಮುಂಚೆ ವಿಶ್ವಾಸ ವ್ಯಕ್ತಪಡಿಸ್ತಾರೆ, ಆದರೆ ಗ್ರೌಂಡ್ ರಿಯಾಲಿಟಿ ನೋಡಿದಾಗ ಖಂಡಿತವಾಗೂ BJP ಉತ್ತಮವಾದಂಥ ಅವಕಾಶ. ಬೆಳಗಾವಿ ಸಂಪೂರ್ಣ ಒಗ್ಗಟ್ಟಿದ್ದೀರಿ, 100 ಒಗ್ಗಟ್ಟಿದೆ. ಇಲ್ಲ ಎಲ್ಲ ಸೌಕರ್ಯ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಕ್ಷೇತ್ರದಲ್ಲಿ ಸಭೆಗಳನ್ನು ಮಾಡಿದ್ದಾರೆ, ಸಂಸ್ಥೆಗಳ ಸಭೆಯನ್ನು ಮಾಡಿದ್ದಾರೆ. ಏನು ತೊಂದರೆ? ನಾನಾದ್ರೆ ನನ್ನ ವಿರುದ್ಧನೇ ಜಾಸ್ತಿ ಮಾತಾಡೋದು ನೋಡ್ತಿರಲ್ಲ. ನಿಮ್ಮ ಬೆಳಗಾವಿ ಬಂದಾಗ ನನ್ನ ವಿರುದ್ಧನೇ ಅವರು ಬಳಸುವಂಥದ್ದು ಭಾಷೆ ನೋಡಿದಾಗ ನಿಮಗೆ ಸಾಫ್ಟ್ ಹಾರ್ಡ್ ಅನ್ನು ನೀವೇ ತಿಳ್ಕೊಳ್ಳಿ. ಈ ಕುಮಾರಸ್ವಾಮಿಯವ್ರ ವ್ಯಾಖ್ಯಾನ ಬಗ್ಗೆ ನಾನು ಆ್ಯಕ್ಚುಲಿ ಸಿದ್ದರಾಮಯ್ಯ ಆಗಲಿ ಕುಮಾರಸ್ವಾಮಿಯವ್ರ ಮಧ್ಯೆ ನಾನು ಹೋಗಬಾರ್ದು ಅನ್ನುವಂಥ ತೀರ್ಮಾನ ಮಾಡಿದ್ದೆ. ಆದರೆ ಒಂದನ್ನು ಭಾಳ ಸ್ಪಷ್ಟವಾಗಿ, ಕಾಂಗ್ರೆಸ್ ಪಕ್ಷ JDSಗೆ ಬಿ ಟೀಮ್ ಅಂತಾರೆ, JDS ಕಾಂಗ್ರೆಸ್ ಪಕ್ಷ ಈಗ ಬಿ ಟೀಮ್ ಆಗಿದೆ ಅಂತಾರೆ. ಇವೆರಡರ ಒಂದು ಅರ್ಥ ಏನು ಅಂತಂದರೆ ಎ ಟೀಮ್ ಅಂತೂ ನಾವು ಆಗಿದ್ದೀವಿ, BJP ಎ ಟೀಮ್ ಅಂತ ಇಬ್ಬರು ಕೂಡ ಒಪ್ಕೊಂಡಂಗಾಗಿದೆ. ಇನ್ನು ಬಿ ಟೀಮ್ ಯಾರಾದರೆ ನನಗೇನು ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ತಾರೆ ನೋಡ್ರಿ. ಯಾವ ಪಕ್ಷವನ್ನು ಇನ್ನೊಂದು ಪಕ್ಷ ಮುಗಿಸೋಕೆ ಸಾಧ್ಯ ಇಲ್ಲ. ಅದೆಲ್ಲವೂ ಅಧಿಕಾರ ಕೊಡೋದು, ಅಧಿಕಾರ ತಕ್ಕೊಳ್ಳೋದಂಥದ್ದು ಜನರ ಕೈಯಲ್ಲಿದೆ, ಬೇರೆ ಯಾವ ಪಕ್ಷ ಕೈಯಲ್ಲಿ. ಬೆಳಗಾವಿ BJPಯಲ್ಲಿ ಯಾವುದೇ ಬನಾನು ಇಲ್ಲ, ಬಾನೂನು ಇಲ್ಲ ಅಂತ ಮಾಜಿ DCM ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ವಾಯುವ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಅರುಣ್ ಶಹಾಪುರ ವಿರುದ್ಧ ಕಾರ್ಯಕರ್ತರ ಅಸಮಾಧಾನದ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಮಾಧ್ಯಮಗಳ ಮೇಲೆ ಗೋವೆ ಕೂಯಿಸಲು ಲಕ್ಷ್ಮಣ ಸವದಿ ಪ್ರಯತ್ನ ಮಾಡಿದ್ರು. ಬಹುತೇಕ ನಿಮ್ಮಂತಹ ಸ್ನೇಹಿತರು ಹುಟ್ಟು ಹಾಕಿದ ಹುಟ್ಟುಕು ಅಂತ ನಾ ತಿಳಿದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಪ್ರಭಾಕರ್ ಕೋರೆ BJP ನಾಯಕರ ವಿರುದ್ಧ ಅಸಮಾಧಾನದ ಬಗ್ಗೆ ಪ್ರಭಾಕರ್ ಕೋರೆ ನಮ್ಮ ನಾಯಕರು, ಅದನ್ನೆಲ್ಲ ನೀವೇ ಹುಟ್ಟು ಹಾಕಿದ್ದು, ಇದನ್ನ ಸೃಷ್ಟಿ ಮಾಡಿ ಕಾಂಗ್ರೆಸ್ನವರಿಗೆ ಸ್ವಲ್ಪ ಪ್ರವೋಕ್ ಮಾಡೋ ಕೆಲಸ ನೀವು ಮಾಡ್ತಿದ್ದೀರಿ ಅಂತ ಅವರು ಹೇಳಿದ್ದಾರೆ. ಪದವೀಧರ ಕ್ಷೇತ್ರದಿಂದ ಹನುಮಂತ ನಿರಾಣೆ ಸೂರ್ಯಚಂದ್ರ ಹುಟ್ಟೂರು ಎಷ್ಟು ಸತ್ಯನ, ಈ ಎರಡೂ ಅಭ್ಯರ್ಥಿಗಳು ಬಹಳ ಅಂತರದಿಂದ ಆರಿಸಿಕೊಳ್ತಕ್ಕಂಥ ವ್ಯತ್ಯಾಸ. ಮುಖ್ಯಮಂತ್ರಿಗೆ ಬಂದಿದ್ದಾರೆ, ಅನೇಕ ಸಂಘ ಸಂಸ್ಥೆಯ ಪ್ರಮುಖರ ಜೊತೆಗೂ ಒಂದು ಸಭೆ ಆಗುತ್ತೆ. ಅದು ಕೇಳಿಯ ದೀರ್ಘಾವಧಿಯಲ್ಲಿ ಕೂಡ ಒಂದು
ಪ್ರಮುಖರ ಮತ್ತು ಮತದಾರರ ಕುರಿತು ಮಾತನಾಡತಕ್ಕಂಥದ್ದು ಒಂದು ಸಂದರ್ಭ ಇದೆ. ವಿಶೇಷವಾಗಿ ಮೂರು ಜಿಲ್ಲೆಯ ಪ್ರವಾಸ ಮಾಡಿ ಮೂರು ಜಿಲ್ಲೆಯ ನಾಡಿ ಬಳಿಕವನ್ನು ನಾನು ಅರ್ಥ ಮಾಡ್ತೇನೆ. ಖಂಡಿತವಾಗಿಯೂ ಕೂಡ ಎರಡೂ ಅಭ್ಯರ್ಥಿಗಳು ಶಾಪುರ್ ಅವರಿಗೆ ಅಸಮಾಧಾನ ಅಲ್ಲಿದೆ, ಕಾರ್ಯಕರ್ತರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾಗೆ ಅಂತ. ಅದು ಬಹುತೇಕ ನಿಮ್ಮಂತ ಸ್ನೇಹಿತರು ಹುಟ್ಟಾಕಿರ್ತಕ್ಕಂಥ ಒಂದು ಹುಟುಕು ಅಂತ ನಾನು ತಿಳ್ಕೊಂಡಿದ್ದೆ. ಪ್ರಭಾಕರ್ ಕೋರೆ ಸಿಟ್ಟು ಮಾಡಿದ್ದಾರೆ. ಪ್ರಕಾಶ್ ಇತ್ತೀರಿ ಪ್ರಭಾಕರ್ ಕೋರೆ ಅವರು ನಮ್ಮೆಲ್ಲರಿಗೆ ನಾಯಕರು ಅಲ್ಲ, ಅವ್ರು ಸಿಟ್ಟುಕೊಂಡಿದ್ದಾರೆ, ಸಿಟ್ಟು ಮಾಡಿದ್ದಾರೆ. ಅದನ್ನೆಲ್ಲ ನೀವೇ ಹುಟ್ಟಾಕಿರ್ತಕ್ಕಂಥದ್ದು, ಅದನ್ನು ಸೃಷ್ಟಿ ಮಾಡಿ ಕಾಂಗ್ರೆಸ್ ಅವರಿಗೆ ಸ್ವಲ್ಪ ಪ್ರೋಗ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಸರ್, ಮೊನ್ನೆ ಸಂಘ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರೆ, ನನಗೆ ಭೇಟಿಯಾಗಿದ್ರು ನೇರವಾಗಿ ಅಂತ ಹೇಳಿ ಅಭ್ಯರ್ಥಿನೇ ಬಂದ ಮೇಲೆ ಹೇಳಿದ್ರು, ಇಲ್ಲ ಈ ಗೆಲುವು ನಾನು ಗೆಲ್ಲ ನಿರಾಣಿ ಅವರೇ ಗೆದ್ಬಿಡ್ತಾರೆ ಅಂತ ಹೇಳಿಬಿಟ್ರೆ, ಈಗ ಅವರು ಹೇಳ್ತಾ ಇದ್ದಾರೆ ನಾನು ಭೇಟಿಯಾಗಿಲ್ಲ ದೇವ್ರ ಮೇಲೆ ಪ್ರಮಾಣವಾಗಲಿ. ಈಗ ನಮ್ಮ ಅಗ್ನಿಯವರು ಅವ್ರು ನಾವು ಕೂಡಿ ಮಾತಾಡ್ತೀವಿ, ಅದ್ರ ಬಗ್ಗೆ ನೀವೇನು ನೀವು ಹೇಳಿದ ಮಧ್ಯಸ್ಥಿಕ ವಹಿಸ್ತಕ್ಕಂಥ ಅವಶ್ಯಕತೆ ಇಲ್ಲ, ನಾವೆಲ್ಲರೂ ಒಂದೇ ಯಾರು ಒಂದೇ ಒಂದು ಅಲ್ಲ ಬೆಳಗಾವಿ ಬೆಳಗಾವಿ ಸಾಹುಕಾರ ಸಾಹುಕಾರ ನಡುವೆ ಸರಿ ಇಲ್ಲ ಅಷ್ಟು. ಎಲ್ಲ ಸಾಹುಕಾರ ಸಾಹುಕಾರ ಎಲ್ಲ ಮುಡಿಸ್ಕೊಂಡಿದ್ದಾರೆ, ಅದಕ್ಕೆ ಸಮಸ್ಯೆ ಗುಂಪು ಬರರಾಜ್ಕಾನೆ ಬಿಜೆಪಿ ಮುಳ್ಳಾಗತ್ತ ಅಂತ. ನಿಮ್ಗೆ ಯಾರು ದುಡ್ಡು ಕೊಟ್ಟು ಹೇಳಿಸ್ಲಕ್ಕಾಯ್ತಾರೋ ಏನ್ ಮಾಡ್ತಾರೆ ಇನ್ನೊಂದು ಆದ್ರೆ ಆತರೇನಿಲ್ಲ ಸರ್, ಆತರೇನು ಬಣಾಗಿನ ಏನಿಲ್ಲ, ಅಂತದ್ ಯಾವ್ದು ಬಣಾನು ಇಲ್ಲ ಬಾಣು ಇಲ್ಲ. ಹಾ ಸರ್, ಒಂದಾಗಿ ಲಾಸ್ಟ್ ಟೈಮ್ ಇದೇ ರೀತಿಯಾಗಿ ಈ ಸಲ ಅದೇ ರೀತಿ ಹೇಳ್ತಾರೆ, ಈ ಸಲ ಗೆಲ್ತಾರ ಶಿಕ್ಷಕರ ಕ್ಷೇತ್ರ ಅಂತ. ಈ ಚುನಾವಣೆ ಮುಗಿದ್ಮೇಲೆ ವಾಯುವ್ಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಪ್ರಕಾಶ್ ಹುಕ್ಕೇರಿ ಇಂದು ಇಳಕಲ್ ನಗರದಲ್ಲಿ ಸಾರ್ವಜನಿಕ ಭಾಷಣ ಮಾಡಿದ್ರು. ಈ ಭಾಷಣದ ವೇಳೆ ತಮ್ಮ ಗೆಲುವಿನ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಬೆಳಗಾವಿ ಸರ್ಕಾರಕ್ಕೆ ಮೆಡಿಕಲ್ ಕಾಲೇಜನ್ನ ನಾವು ಮಾಡ್ತೀನಿ. ಅವರ ಮಾಧ್ಯಮಗಳಿಗೆ ನಡೆಯಲು ನಗರ ಕೇಳಿದರು, ಏನು ಸರ್ ನೀವು ಮೆಡಿಕಲ್ ಕಾಲೇಜಿನ ಸ್ಥಾಪನೆ ಮಾಡ್ತೀನಿ ಮಾಡೇ ತಿಳಿದ್ರೆ ಒಂದು ಅವಕಾಶಗಳು ಎರಡು ತಿಂಗಳು ಬೆಳಗಾವಿ ಮೆಡಿಕಲ್ ಕಾಲೇಜು ಮಾಡ್ತೀನಿ. ಅದರ ಕರ್ನಾಟಕದ ನಾಯಕ ಅಲ್ಲಿನ ಅಧಿಕಾರಿಗಳು ಸುಮಾರು 16 ಮುಖ್ಯಮಂತ್ರಿಗಳು
ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಇಂದೇ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊಳಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಕಡೆ ಬಜಾರ್ ಬೆಳಗಾವಿಯಲ್ಲಿ. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಎಲ್ಕೆಜಿಯಿಂದ 10ನೇ ತರಗತಿವರೆಗೆ ಈ ಕೂಡಲೇ ಸಂಪರ್ಕಿಸಿ. ನ್ಯಾಷನಲ್ ಪ್ರೋಗ್ರೆಸಿವ್ ಎಜುಕೇಷನ್ ಟ್ರಸ್ಟ್, ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಗಿರಿಯಾಜ್ ಶೋರೂಮ್ ಹತ್ತಿರ, ಕ್ಲಬ್ ರೋಡ್, ಬೆಳಗಾವಿ. ಸ್ವಾಗತ. 2022 ಪೂರ್ವದಲ್ಲಿ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ನಡೆಯಬೇಕಿರುವ ಚುನಾವಣೆಯಲ್ಲಿ ಶಿಕ್ಷಕರು ಮತ್ತು ಪದವೀಧರರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಸಲ್ಲಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಮತದಾರರ ಪಟ್ಟಿಗೆ ಸೇರಿಸದೆ ಕರ್ತವ್ಯ ರೂಪ ಎಸಗಿದ ಆರೋಪದಲ್ಲಿ ತಕ್ಷಣವೇ ಜಾರಿಯಾಗುವಂತೆ ಚುನಾವಣಾಧಿಕಾರಿ ಕೆಲಸದಿಂದ ಅಥಣಿ ತಹಸೀಲ್ದಾರ್ ದುಂಡಪ್ಪ ಕುಮಾರ್ ಅವರನ್ನು ಹುದ್ದೆಯಿಂದ ತಕ್ಷಣವೇ ಬಿಡುಗಡೆಗೊಳಿಸಿ ಅಥಣಿ ತಹಸೀಲ್ದಾರ್ ಹುದ್ದೆಗೆ ವಿಎಂ ಘೋಟೇಕರ ಅವರನ್ನು ನೇಮಕ ಮಾಡಿ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಇವರು ಆದೇಶ ಹೊರಡಿಸಿದ್ದಾರೆ. 2022 ಪೂರ್ವದಲ್ಲಿ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ನಡೆಯಬೇಕಿರುವ ಚುನಾವಣೆಯಲ್ಲಿ ಶಿಕ್ಷಕರು ಹಾಗೂ ಪದವೀಧರರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ನೋಂದಾಯಿಸಲು ಸಲ್ಲಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಮತದಾರರ ಪಟ್ಟಿಗೆ ಸೇರಿಸದೆ ಕರ್ತವ್ಯ ಲೋಪ ಎಸಗಿದ ಆರೋಪದಲ್ಲಿ ತಕ್ಷಣವೇ ಜಾರಿಯಾಗುವಂತೆ ಚುನಾವಣಾಧಿಕಾರಿ ಕೆಲಸದಿಂದ ಅಥಣಿ ತಹಸೀಲ್ದಾರ್ ದುಂಡಪ್ಪ ಕೋಮಾರ ಅವರನ್ನು ಹುದ್ದೆಯಿಂದ ತಕ್ಷಣವೇ ಬಿಡುಗಡೆಗೊಳಿಸಿ ಅಥಣಿ ತಹಸೀಲ್ದಾರ್ ಹುದ್ದೆಗೆ ವಿಎಂ ಘೋಟೇಕರ್ ಅವರನ್ನು ನೇಮಕ ಮಾಡಿ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಇವರು ಆದೇಶ ನೀಡಿದ್ದಾರೆ. ಪ್ರತಿನಿಧಿ ಪ್ರಶಾಂತ್ ಹಿರೇಮನಿ, ಎಸ್9 ಟಿವಿ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ ಸಮುದಾಯ ಕೇಂದ್ರಕ್ಕೆ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಯೋಜನಾಧಿಕಾರಿ ವಿಜಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ವೈದ್ಯರ ಸಮಸ್ಯೆ ಇರುವ ಹಿನ್ನೆಲೆಯಲ್ಲಿ ಸರಿಯಾಗಿ ರೋಗಿಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ, ವೈದ್ಯರನ್ನ ಮತ್ತು ಸಿಬ್ಬಂದಿಗಳನ್ನ ನೇಮಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮುದಗಲ್ ಆಸ್ಪತ್ರೆಗೆ ಅಧಿಕಾರಿಗಳು ಭೇಟಿ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಆರೋಗ್ಯ ಯೋಜನಾ ಅಧಿಕಾರಿ ವಿಜಯಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಇದೇ ವೇಳೆ ವೈದ್ಯರ ಸಮಸ್ಯೆ ಇರುವ ಹಿನ್ನೆಲೆಯಲ್ಲಿ ಸರಿಯಾಗಿ ರೋಗಿಗಳಿಗೆ ಚಿಕಿತ್ಸೆ ಸಿಗುತ್ತಿಲ್ಲ, ವೈದ್ಯರನ್ನು ಹಾಗೂ ಸಿಬ್ಬಂದಿಗಳನ್ನು ನೇಮಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯ ಮಾಡಿದರು. ಇದೇ ವೇಳೆ ಪುರಸಭೆ ಉಪಾಧ್ಯಕ್ಷ ಶಿವನಾಗಪ್ಪ ಬಡಕೂರಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮಹಂತೇಶ್ ಪಾಟೀಲ್, ದಲಿತ ಪ್ಯಾಂಥರ್ ಘಟಕ ಅಧ್ಯಕ್ಷ ಕೃಷ್ಣ ಚಲುವಾದಿ, ವೈದ್ಯರಾದ ಡಾಕ್ಟರ್ ಅನಂತಕುಮಾರ್, ಡಾಕ್ಟರ್ ವಿನೋದ್ ಕುಮಾರ್ ಸಿಬ್ಬಂದಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಡಾಕ್ಟರ್ ಮಾಡಿದ್ದಾರೆ, ನಾವು ಬಂದಿವಿ ಅವತ್ತ ಡಿ ಎಚ್ ಓ ಬಂದಾರ, ನಾವು ಡಿ ಎಚ್ ಓ ಮನೆಗೆ ಕೊಟ್ಟಿದೀವಿ,
ಶಿವಾನಂದ ಪಾಟೀಲ್ ಅವರು ಆರೋಗ್ಯ ಇಲಾಖೆ ಅವರು ಗಮನಕ್ಕೆ ತಂದಿವ್ರಿ ಈಗ ಎಕ್ಸ್ರೇ ಹೋಗಿ ಎಕ್ಸ್ರೇ ಅಪಾಯಿಂಟ್ ಆದಂತ ಕ್ಯಾಂಡಿಡೇಟ್ ಏನಿತ್ತಲ್ಲ ಎಕ್ಸ್ರೇ ಅಪಾಯಿಂಟ್ ಆದಂತ ಸಿಬ್ಬಂದಿ ಹುಡುಗರಿಗಿಂತ ಫಸ್ಟ್ ಅಪಾಯಿಂಟ್ ಆದ ಅವನ್ನ ಲಿಂಗಸೂರಿಗೆ ತಂದೆ ಹಾಕಿದ್ರು ಸರ್ ಎಂಎಲ್ಎ ಎಂಎಲ್ಎ ಎಂದೂ ಸಾಧ್ಯನೇ ಇಲ್ಲ ರೀ ನೀವು ರೆಫರೆನ್ಸ್ ಕೊಡ್ತೀರಿ ನಾನು ಹೆಸರದೇ ಮಾತಾಡಿಸ್ತೀನಿ ಇವತ್ತವರೆಗೂ ಎಂಎಲ್ಎ ಎಂದು ನಿಮ್ ಬನ್ನಿ ಹೇಳಿ ನಾನು ನಿಮ್ಮ ಡಿ ಎಚ್ ಓ ಫಸ್ಟ್ ಯು ಶುಡ್ ರಿಯಲೈಸ್ ದಟ್ ನಾಟ್ ದ ಪಬ್ಲಿಕ್ ಇಂಪೋಸಿಂಗ್ ಆನ್ ಅರ್ಥ ಆಯ್ತಾ ಓಪಿಡಿ ಯುವರ್ ಮ್ಯಾನೇಜಿಂಗ್ ಫ್ಯಾಂಟಾಸ್ಟಿಕ್ ಬಟ್ ಬೇರೆ ಕಾರ್ಯಕ್ರಮಗಳು ಸಹಿತ ಸಾಫ್ಟ್ವೇರ್ ತಗೊಂಡೋಗ್ತಾರೆ ಟಿಲ್ ವಿ ಗೆಟ್ ಒನ್ ಟೂ ಕೋರ್ಸ್ ಸರ್ವಿಸ್ ಈ ಹಾಸ್ಪಿಟಲ್ ಈ ಹಾಸ್ಪಿಟಲ್ ಪೇಷಂಟ್ ಬರೋದ್ರ ಡಾಕ್ಟರ್ ಒಬ್ಬರೇ ಕಾರಣ ನೀವ್ ಏನಾರ ಸರ್ವಿಸ್ ಕೊಡೋದ್ರೂ ಕೇಳೋದಿಲ್ಲ ಒಂದೇನಂದ್ರೆ ಮೇಡಮ್ ಡಾಕ್ಟರ್ ಬಗ್ಗೆ ನಾವು ದೂರು ನಾನೊಂದೇನ ಕಾಂಪ್ಲೆಕ್ಸ್ ಮಾಡ್ಕೊಂಡು ಹಾಸ್ಪಿಟಲ್ ಬಂದ್ವಿ ಒಂದು ಎಕ್ಸ್ರೇ ಮಿಷನ್ ಪ್ರಿಪೇರ್ ಆಗ್ಬೇಕಾದ್ರೆ ಎಷ್ಟು ವರ್ಷ ತಗೊಂಡು ಮುಂದೆ ಹಾಸ್ಪಿಟಲ್ S9 TV ಲಿಂಗಸಗೂರು 40 ವರ್ಷಗಳ ಕಾಲ ಶಿಕ್ಷಕನಾಗಿ ಶಿಕ್ಷಕರ ಸಂಘಟನೆಗಳ ಸಾಮೀಪ್ಯ ಹೊಂದಿರುವ ನಾನು ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿರುವೆ ನನಗೆ ಅರ್ಥವಾಗದ ಸಂಗತಿ ಎಂದರೆ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿಯಲು ಕಾರಣವೇನು ಎಂಬ ಪ್ರಶ್ನೆಯಾಗಿದೆ ಅಂತ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘದ ಮುಖಂಡರಾದ ಆನಂದ ಕುಲಕರ್ಣಿ ಹೇಳಿದ್ದಾರೆ ವರ್ಷಗಳ ಕಾಲ ಶಿಕ್ಷಕನಾಗಿ ಶಿಕ್ಷಕರ ಸಂಘಟನೆಗಳ ಸಾಮೀಪ್ಯ ಹೊಂದಿರುವ ನಾನು ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿರುವೆ ನನಗೆ ಅರ್ಥವಾಗದ ಸಂಗತಿ ಎಂದರೆ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿಯಲು ಕಾರಣವೇನೆನ್ನುವ ಪ್ರಶ್ನೆಯಾಗಿದೆ ಎಂದು ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘದ ಮುಖಂಡರಾದ ಆನಂದ ಕುಲಕರ್ಣಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅನುದಾನರಹಿತ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕನಿಷ್ಠ ವೇತನ ಸೇವಾ ಭದ್ರತೆ ಪಿಂಚಣಿ ಸಿಗದೇ ಇರುವುದು ಆ ಅನುದಾನರಹಿತರ ಸಂಘಟನೆ ಹೋರಾಟ ಮಾಡಿ ಸೊರಗಿ ಹೋಯಿತೆ ವಿನಃ ಯಾವೊಬ್ಬ ವಿಧಾನ ಪರಿಷತ್ ಸದಸ್ಯರು ಈ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿಲ್ಲ ಆಗಿರುವ ಆದೇಶ ಜಾರಿಯಾಗಿರುವುದಕ್ಕೆ ಇವರೆಲ್ಲ ಆಡಳಿತ ಮಂಡಳಿಯ ಲಾಭಿಗೆ ಮಣಿದಿರುವವರೇ ಎಂದರು ಕಳೆದ 2 ದಶಕಗಳಿಂದ ಕಾಲ್ಪನಿಕ ಬಡ್ತಿ ಸಮಸ್ಯೆ ಇನ್ನೂ ಜೀವಂತವಾಗಿಯೇ ಇದೆ ಬಹುತೇಕ ಸಿಲ್ವರ್ ಜೂಬ್ಲಿಗಾಗಿ ಕಾದಂತಿದೆ ಹೊಸ ಪಿಂಚಣಿಗಾಗಿ ಕರಡು ಜಾರಿಯಾದಾಗ ಯಾವ ಸಂಘಟನೆಯ ನಾಯಕರೂ ಆಕ್ಷೇಪಣೆ ಸಲ್ಲಿಸದೆ ಈಗ ಹಳೆ ಪಿಂಚಣಿ ಭರವಸೆ ನೀಡುತ್ತಿರುವುದು ಆಶ್ಚರ್ಯ ಅನುದಾನಿತ ಶಿಕ್ಷಣ ಸಂಸ್ಥೆಗಳ 16 ವರ್ಷಗಳ ವಂತಿಕೆ ತುಂಬುವವರಾರು ಅಂದು ಖಾಸಗಿ ಆಡಳಿತ ಮಂಡಳಿಗಳು ವಂತಿಕೆ ತುಂಬುವುದು ಕಷ್ಟ ಎಂದು ಅಳಲು ನೋಡಿಕೊಂಡಾಗ ಆಡಳಿತ ಮಂಡಳಿಯವರು ಪರ ನಿಂತು ಸರ್ಕಾರವೇ ಭರಿಸಲಿ ಎಂದು ಸರ್ಕಾರದ ಮೇಲೆ ಒತ್ತಡ ತಂದ ಶಿಕ್ಷಕ ಪ್ರತಿನಿಧಿಗಳು ಯಾರಾದರೂ ಇದ್ದಾರೆಯೇ ಈ ಬಗ್ಗೆ ಭರವಸೆ ನೀಡುತ್ತಲೇ 2 ಬಾರಿ ವಿಧಾನ ಪರಿಷತ್ ಸದಸ್ಯರಾದವರು ಈಗ ಮತ್ತೆ ಚುನಾವಣೆಗೆ ಬಂದಿದ್ದಾರೆ ಇದರಲ್ಲಿ ಹಲವಾರು ಸರ್ಕಾರದ ಭಾಗವಾಗಿಯೇ ಇದ್ದರು ಎಂದರು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿಯಾಗಿರುವ ಹುದ್ದೆ ತುಂಬಲು ನಿವೃತ್ತ ನಿಧನ ಸ್ವಯಂ ನಿವೃತ್ತಿಯಿಂದ ಆ ಖಾಲಿಯಾಗಿರುವ ಹೋರಾಟ ಮಾಡುವ ಸ್ಥಿತಿಗೆ ಸಂಘಟನೆಗಳು ಬಂದಿರುವುದು ದುರ್ದೈವ ಹುದ್ದೆ ಖಾಲಿಯಾಗುತ್ತಲೇ ಹುದ್ದೆ ತುಂಬುವ ಕಾಲ ಹೊಂದಿತ್ತು ಸರ್ಕಾರಿ ನೌಕರರಿಗೆ ಸಿಗುವ ಸೌಲಭ್ಯಗಳು ಏಕಕಾಲದಲ್ಲಿ ವಿಸ್ತರಣೆಯಾಗಲು ಆದೇಶದಲ್ಲಿ ಒಂದು ವಾಕ್ಯ ಇರುತ್ತಿತ್ತು ಆದರೆ ಅದು ಇಂದು ಇಲ್ಲವಾಗಿ ವಿಸ್ತರಣೆಗಾಗಿ ಹೋರಾಟ ಮಾಡಿ ಅದುವೇ ಒಂದು ಸಾಧನೆ ಎಂದು ಹೇಳುವಂತಾಗಿದೆ ಸರ್ಕಾರಿ ನೌಕರರಿಗೆ ದೊರೆತ ಸ್ಥಗಿತ ಬಡ್ತಿಗಳಿಗಾಗಿ 4 ವರ್ಷ ನಾನು ಹೋರಾಡಿದೆ ಆದರೆ 2016 ವಿಸ್ತರಣೆಯಾದಾಗ ಭವಿಷ್ಯಾನ್ವಯವಾಗಿ ಎಂದು ನಮೂದಾಗಿದ್ದರಿಂದ 2019 ವಿಸ್ತರಣೆಯಾದಾಗ ಭವಿಷ್ಯಾನ್ವಯವಾಗಿ ಎಂದು ನಮೂದಾಗಿದ್ದರಿಂದ 2012 ನಿವೃತ್ತಿ ಆದವರಿಗೆ ಸಿಗಲೇ ಇಲ್ಲ ಕೋರ್ಟ್ಗೆ ಹೋಗಿ ಗೆದ್ದರೂ ಕಟ್ಟೆಪ್ಪ ಮಾಡಿ ಎಂಬ ಸಲಹೆ ಶಾಸಕರದ್ದಾಗಿದೆ ಮಲಿನವಾಗುತ್ತಿರುವ ಶಿಕ್ಷಣ ರಂಗದ ಬಗ್ಗೆ ಯಾರೂ ಚಕಾರ ಎತ್ತುತ್ತಿಲ್ಲ ಒತ್ತಡದಲ್ಲಿರುವ ಶಿಕ್ಷಕರ ಕಾಳಜಿ ಇಲ್ಲ ಅಂಕ ಆಧಾರಿತ ಶಿಕ್ಷಣ ಆಗುತ್ತಿರುವ ಬಗ್ಗೆ ಆತಂಕ ವ್ಯಕ್ತ ಮಾಡಿ ಗುಣಮಟ್ಟದ ಶಿಕ್ಷಣದ ಬಗ್ಗೆ ನಮ್ಮ ಶಾಸಕರ ಕಾಳಜಿ ಇಲ್ಲ ಸರ್ಕಾರವೇ ಇಂದು ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಆರಂಭಿಸುತ್ತಿರುವಾಗ
ದಶಕಗಳಿಂದ ನಡೆದು ಬಂದ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಅನುದಾನ ಏಕೆ ನೀಡಬಾರದು ಎಂದರು. ಕೋವಿಡ್ ಸಂದರ್ಭದಲ್ಲಿ ಅನುದಾನ ರಹಿತರ ಗೋಳಿಗೆ ಸಂಘಟನೆಗಳೆಲ್ಲ ಹೋರಾಟ ಮಾಡಿದಾಗ 5,000 ರೂಪಾಯಿ ಧನ ಸಹಾಯ ಬಂತು. 10-20 ತಿಂಗಳು ವೇತನ ಇರಲಿಲ್ಲ. ಅದನ್ನು ನಾನೇ ಕೊಡಿಸಿದೆ ಎಂದು ಬಿಂಬಿಸುವ ಶಾಸಕರು ಕನಿಷ್ಠ ವೇತನ ಕೊಡಿಸಬಹುದಾಗಿತ್ತು. ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರ ಆಧಾರಿತವಾದ ಶಿಕ್ಷಣ ಅದೆಷ್ಟು ಫಲ ನೀಡಬಹುದು ಎಂಬ ಬಗ್ಗೆ ನಮ್ಮ ಪ್ರತಿನಿಧಿಸುವವರು ಆಲೋಚಿಸಿ ಕಾಯಂ ಮಾಡುವ ಬಗ್ಗೆ ಆಲೋಚನೆ ಮಾಡಲೇ ಇಲ್ಲ. ಓಪಿಎಸ್ ಜಾರಿಯಾದರೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ಅದು ನಿಲುಕುವುದು ಕಷ್ಟ. ಆದರೂ ಆ ಭರವಸೆ ನೀಡುತ್ತಾ ನೀಡದಿರುವುದು ಯಾಕೆ? ಯಾವ ಇಲಾಖೆಗೂ ಇರದ ಕೌನ್ಸಿಲಿಂಗ್ ಪದ್ಧತಿಯ ವರ್ಗಾವಣೆ ಶಿಕ್ಷಕರಿಗೆ ಮಾತ್ರ ಜಾರಿಯಾಗಿ ವರ್ಗಾವಣೆ ಕಬ್ಬಿಣದ ಕಡಲೆ ಆಗಿರುವುದು ಎಲ್ಲರೂ ಬಲ್ಲ ಸಂಗತಿ ಎಂದರು. 2002ರಲ್ಲಿ ಪ್ರತಿ ಪ್ರಾಥಮಿಕ ಶಾಲೆಗೆ ಒಬ್ಬ ಶಾರೀರಿಕ ಶಿಕ್ಷಕ ಹಾಗೂ ಚಿತ್ರಕಲಾ ಶಿಕ್ಷಕರನ್ನ ನೇಮಕ ಮಾಡಲು ಒತ್ತಾಯಿಸಿ ಹೋರಾಡಲಾಗಿತ್ತು. ಅದಕ್ಕೆ ಫಲವೂ ಸಿಕ್ಕಿತ್ತು. ಮುಂದೆ ನಮ್ಮವರೇ ಶಿಕ್ಷಣ ಸಚಿವರಾದರೂ ಕಾರ್ಯಗತವಾಗಲಿಲ್ಲ. ಪರಿಣಾಮವಾಗಿ ಚಿತ್ರಕಲಾ ಹಾಗೂ ಸಿಪಿಇಡಿ ಶಾಲೆಗಳೇ ಬಂದಾದವು. ಶಾರೀರಿಕ ಶಿಕ್ಷಣ ಶಿಕ್ಷಕರನ್ನ ಸಹಾಯಕ ಶಿಕ್ಷಕರಾಗಿ ಪರಿಗಣಿಸಿ ಮುಖ್ಯಾಧ್ಯಾಪಕ ಹುದ್ದೆ ನೀಡುವ ಬಗ್ಗೆ ರಚಿತ ವೈದ್ಯನಾಥನ್ ವರದಿ ಮೂಲೆ ಕಂಡಿತು. ಅದಕ್ಕಾಗಿ ಪ್ರಯತ್ನ ಮಾಡುವ ಭರವಸೆ ಈಗಲೂ ನೀಡುತ್ತಿದ್ದಾರೆ. ಕಾಲ್ಪನಿಕ ವೇತನ ಬಡ್ತಿ ವರದಿ ಸರ್ಕಾರಕ್ಕೆ ಸಲ್ಲಿಸಿ ಆಗಲೇ 8 ವರ್ಷ ಕಳೆದಿದ್ದು ಅದನ್ನೇ ಮುಂದುವರಿಸಿ ಕಳೆದ ಚುನಾವಣೆ ಎದುರಿಸಿದವರು ಈಗ ಪುನಃ ಸದನದಲ್ಲಿ ಒತ್ತಾಯಿಸುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳಿರುವುದು ಹಾಸ್ಯಾಸ್ಪದ. ಅನುದಾನರಹಿತ ನೌಕರರಿಗೆ ಸೇವಾ ಭದ್ರತೆ ಕಾನೂನು ಜಾರಿಗೊಳಿಸಲು ಹೊರಟಿರುವ ಇವರು ಕನಿಷ್ಠ ವೇತನ ಹಾಗೂ ಪಿಂಚಣಿ ಸೌಲಭ್ಯ ಕೇಳುವ ಮಾತನ್ನ ಕೈಬಿಟ್ಟಿರುವುದು ಅನುದಾನರಹಿತರ ಬಗ್ಗೆ ಇರುವ ಅನಾದರ ವ್ಯಕ್ತವಾಗುತ್ತದೆ. ಆದರೂ ಅವರ ಮತಗಳು ಇವರಿಗೆ ಬೇಕು. 2010ರಿಂದಲೂ ಸರ್ಕಾರಿ ನೌಕರರಿಗೆ ಸಿಗುವ ಎಲ್ಲಾ ಸೌಲಭ್ಯಗಳು ಏಕಕಾಲದಲ್ಲಿ ಸಿಗುತ್ತಿಲ್ಲ. ಸರ್ಕಾರದ ಭಾಗವಾಗಿದ್ದ ಇವರು ಈಗ ಅದಕ್ಕಾಗಿ ಪ್ರಯತ್ನ ಮಾಡುವ ಭರವಸೆ ನೀಡಿದ್ದಾರೆ. ಪಾಲಿಟೆಕ್ನಿಕ್ಗಳ ಸಮಸ್ಯೆ ದಶಕಗಳ ಕಾಲ ಹಾಗೇ ಇದೆ. ಪ್ರತಿ ಸಲದ ಪ್ರಣಾಳಿಕೆಯಲ್ಲಿ ಕಾಣುತ್ತಲೇ ಇದೆ ಎನ್ನುವುದು ಆಶ್ಚರ್ಯ ಎಂದರು. ಶಿಕ್ಷಕ ವಿದ್ಯಾರ್ಥಿ ಅನುಪಾತದ ಬೇಡಿಕೆಯಂತಹ ಸಣ್ಣ ವಿಷಯ ಕೂಡ ಇವರಿಂದ ಪರಿಹರಿಸಲಾಗಲಿಲ್ಲ. ಹಾಗಾಗಿ ಶಿಕ್ಷಕರು ಹೆಚ್ಚುವರಿ ಎಂದು ತೋರಿಸುವುದು, ಆಗ ಇವರು ಮೂಗು ತೋರಿಸಿ ಬೇಕಾದವರನ್ನು ಬಚಾವ್ ಮಾಡುವುದು ನಡೆದೇ ಇದೆ. ಈಗ ಮತ್ತೆ ಪ್ರಣಾಳಿಕೆಯಲ್ಲಿ ವೈದ್ಯಕೀಯ ಭತ್ಯ ರೂ 25 ಇದ್ದಾಗಲೇ ಅದನ್ನು ಕೊಡಿಸಲಾಗದವರು ಕಳೆದ 40 ವರ್ಷಗಳಲ್ಲಿ ಈಗ ವೈದ್ಯಕೀಯ ಸೌಲಭ್ಯ ಕೊಡಿಸುವ ಭರವಸೆ ನೀಡುತ್ತಿರುವುದು ಆಶ್ಚರ್ಯಕರ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಶಿಕ್ಷಕರ ಸಂಘದ ಮುಖಂಡರಾದ ಜಿಎನ್ ಸೊಪ್ಪಿನ ಇತರರು ಉಪಸ್ಥಿತರಿದ್ದರು. ವರದಿಗಾರ ವಿನಾಯಕ ಕಜ್ಜಗರ ಎಸ್.ಎನ್.ಟಿ. ಕರ್ನಾಟಕ ವಿಧಾನ ಪರಿಷತ್ ಶಿಕ್ಷಕರ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಸವರಾಜ ಗುರಿಕಾರ ಅವರು ಶಿಕ್ಷಕರ ಪರ ಹೋರಾಟ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಗಾಳಿ ಬೀಸಿದೆ ಅಂತ ಕಾಂಗ್ರೆಸ್ ಮುಖಂಡ ಮಾಜಿ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದ್ರು. ವಿವಿಧ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿ ಮಾತನಾಡಿದ ಅವರು, ಶಿಕ್ಷಣದಲ್ಲಿ ಸಮಗ್ರ ಬದಲಾವಣೆ ಮಾಡಿ ಮಕ್ಕಳಿಗೆ ಮೊಬೈಲ್ ಯುಗದಲ್ಲಿ ತಮ್ಮ ಬದುಕು ಹೇಗೆ ರೂಪಿಸಿಕೊಳ್ಬೇಕು ಎಂಬುದನ್ನು ಬೋಧನೆ ಮಾಡುವ ಬದಲು ಪಠ್ಯ ಪುಸ್ತಕದಲ್ಲಿ ಅಧ್ಯಾಯ ಬದಲಾವಣೆ ಮಾಡಲು ಹೋಗಿ ವಿವಿಧ ಜಾತಿಗಳಿಗೆ ಸಂಘರ್ಷ ಉಂಟು ಮಾಡಲು ಸರ್ಕಾರವೇ ಕಾರಣವಾಗಿದೆ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯಿತು. ಕರ್ನಾಟಕ ವಿಧಾನ ಪರಿಷತ್ ಶಿಕ್ಷಕರ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಸವರಾಜ ಗುರಿಕಾರ ಅವರು ಶಿಕ್ಷಕರ ಪರ ಹೋರಾಟ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಗಾಳಿ ಬೀಸಿದೆ ಎಂದು ಕಾಂಗ್ರೆಸ್ ಮುಖಂಡ ಮಾಜಿ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ತಾಲೂಕಿನ ತಡಹಾಳ, ಶಲವಡಿ, ಹಳ್ಳಿಕೇರಿ, ಇಬ್ರಾಹಿಂಪುರ, ನಾವಳ್ಳಿ, ದಾಟನಾಳ, ಗುಡಿಸಾಗರ ಹಾಗೂ ನವಲಕುಂದ ನಗರದ ವಿವಿಧ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿ ಮಾತನಾಡಿದ ಅವರು, ಶಿಕ್ಷಣದಲ್ಲಿ ಸಮಗ್ರ ಬದಲಾವಣೆ ಮಾಡಿ ಮಕ್ಕಳಿಗೆ ಮೊಬೈಲ್ ಯುಗದಲ್ಲಿ ತಮ್ಮ ಬದುಕು ಹೇಗೆ ರೂಪಿಸಿಕೊಳ್ಳಬೇಕು ಎಂಬುದನ್ನು ಬೋಧನೆ ಮಾಡುವ ಬದಲು ಪಠ್ಯಪುಸ್ತಕದಲ್ಲಿ ಅಧ್ಯಾಯ ಬದಲಾವಣೆ ಮಾಡಲು ಹೋಗಿ ವಿವಿಧ ಜಾತಿಗಳಿಗೆ ಸಂಘರ್ಷ ಉಂಟು ಮಾಡಲು ಸರ್ಕಾರವೇ ಕಾರಣವಾಗಿದೆ. ಇದನ್ನು ಸರಿ ಮಾಡಲು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಬೇಕೆಂದು ಮಾಜಿ ಶಾಸಕ ಎನ್ಎಚ್ ಕೋನರೆಡ್ಡಿ ಹಾಗೂ ಧಾರವಾಡ ಜಿಲ್ಲಾ ಗ್ರಾಮೀಣ ಯುವ ಅಧ್ಯಕ್ಷ ವಿನೋದ್ ಅಸೂಟಿ ಶಿಕ್ಷಕರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನವಲಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವರ್ಧಮಾನಗೌಡರು, ಹಿರೇಗೌಡರು, ಕೆಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಾಪುಗೌಡ ಪಾಟೀಲ್, ಸದುಗೌಡ ಪಾಟೀಲ್, ಆರ್ಎಚ್ ಕೋನರೆಡ್ಡಿ, ಪುರಸಭೆ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು. ವಾಯುವೆ ಪದವೀಧರ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಪ್ರಕಾಶ್ ಹುಕ್ಕೇರಿ, ಸುನೀಲ್ ಕುಮಾರ್ ಸಂಕ ಅವರ ಗೆಲುವು ನಿಶ್ಚಿತ ಅಂತ ಮಾಜಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಸಾರ್ವಜನಿಕ ಭಾಷಣದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇದು ಜನರ ಪ್ರತಿನಿಧಿಯಲ್ಲ, ಆದ ಕಾರಣ ಬಂದವರೇ ಇವತ್ತು ಜನರಿಗೆ ಕೊಡ್ತಿದೆ, ಪದವಿಗಳಿಗೆ ಕೊಡ್ತಿದೆ, ಶಿಕ್ಷಣ ಕೊಡ್ತಿದೆ. ಇವತ್ತು ಖಂಡಿತವಾಗಿ ಇವತ್ತು ನಮ್ಗೆ ವಿಶ್ವಾಸ ಇದೆ, ನಮ್ಮ ಇಬ್ಬರು ಅಭ್ಯರ್ಥಿಗಳು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಶಿಕ್ಷಣ
ಒಂದೇ ಅಲ್ಲ. ನಮ್ಮ ಪ್ರಕಾಶ್ ಕೇರಿ ಸಾಹೇಬರು ನಮಗೆ ಸಂಖ್ಯೆ ನಂಬರ್ 3, ನಮ್ಮ ಸುನೀಲ್ ಅವರ ಸಂಖ್ಯೆ ಒಂದೇ ನಂಬರ್ 1 ಡೈರೆಕ್ಟರ್ ಅವರು 3 ಇವರು 1. ಅದಕ್ಕೆ ನಮಗೆ ಒಂದೇ ಕೇಳಿದ್ರು ಅವರ ಡೈರೆಕ್ಟರ್ ಅಂದ್ರೆ ಇವಾಗ ಏನ್ ಕೇಳಿದ್ರು ನಮ್ಮತ್ರ ಹೊಸಿ ಹೊಸಿಲ್ಲ ಇವಿಷ್ಟೇ ಹೊತ್ತಿನ ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರೋ ಎಸ್ 9 ಟಿವಿ ಸುದ್ದಿ ನಿಮ್ಮಿಂದ ಸದನದಿಂದ.